ಎಲ್ಲರಿಗೂ ನಮಸ್ಕಾರ ಮತ್ತು ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸುಮಾರು ಕೆಲವು ದಿನಗಳ ಹಿಂದೆ, ಕೆಲವು ವಾರಗಳ ಹಿಂದೆ ಒಬ್ಬರು ಮಹಿಳೆ ಕ್ಲಿನಿಕ್ಗೆ ಬಂದಿದ್ದರು. ಸುಮಾರು 29 ವರ್ಷ. ಅವರು ಡಾಕ್ಟ್ರೆ ಬೆಂಗಳೂರಿಗೆ ಬಂದಾಗಿಂದ, ನಾವು ಮಲೆನಾಡು ಕಡೆಯವರು, ಬೆಂಗಳೂರಿಗೆ ಬಂದಾಗಿಂದ ನನ್ನ ಕೂದಲೇನಿದೆ ತಲೆ ಮೇಲೆ ಇರುವಂಥ ಕೂದಲು ತುಂಬ ಜಾಸ್ತಿ ಉದುರ್ತಾ ಇದೆ ಅಂತ ಹೇಳಿ ಒಂದಿಷ್ಟು ಕೂದಲನ್ನು ಪೊಟ್ಟಣದಲ್ಲಿ ಹಾಕೊಂಡ್ಬಿಟ್ಟು ತೊಗೊಂಬಂದು ತೋರಿಸಿದರು. ಡಾಕ್ಟ್ರೆ ನೋಡಿ, ನಿಮ್ಗೆ ಬೇಜಾರು ಅನಿಸ್ಬೋದು ಕೂದಲನ್ನು ತೊಗೊಂಬಂದಿದ್ದಾರೆ ಪೇಷಂಟ್ ಅಂತ, ಆದರೆ ನಿಮಗೆ ಇದನ್ನ ತೋರಿಸ್ಬೇಕನ್ಸ್ತು. ನನಗೆ ಎಷ್ಟೊಂದು ಕೂದಲು ಉದುರ್ತಾ ಇದೆ, ಒಂದು ಸರಿ ಕೂದಲನ್ನು ಬಾಚಿಬಿಟ್ರೆ 200-300 ಕೂದಲಷ್ಟು ಬಂದುಬಿಡುತ್ತೆ, ನೋಡಿ ಒಂದು ಬಂಡಲ್ ಬಂದಿದೆ ಅಂತ ತೋರಿಸಿದರು. ಸರಿ ಅಂತ ಹೇಳುವಷ್ಟರಲ್ಲೇ ಅವರು ಅವರ ಪ್ರಕಾರ ಏನು ಕಾರಣ ಇರಬಹುದು ಅಂತ ಕೂಡ ಅನಲೈಸ್ ಮಾಡ್ಕೊಂಬಂದಿದ್ರು. ಡಾಕ್ಟ್ರೇ, ನನಗೆ ಊರಲ್ಲಿರುವಾಗ ಹಿಂಗಿರಲಿಲ್ಲ, ಬೆಂಗಳೂರಿಗೆ ಬಂದಮೇಲೆ ನೀರಿಂದ ಈ ರೀತಿ ಕೂದಲು ಉದುರ್ತಾ ಇದೆ ಅಂತ ಹೇಳಿದರು. ಸೊ ಇಂತಹ ಕಂಪ್ಲೇಂಟ್ಸ್ಗಳನ್ನ ತೊಗೊಂಡು ತುಂಬ ಜನರು ಬರ್ತಾ ಇರ್ತಾರೆ, ಅಥವಾ ತುಂಬ ಜನರು ಕೂಡ ಹಿಂಗೆ ಅಂದ್ಕೊಂಡಿರ್ತಾರೆ. ಯಾವುದೋ ಒಂದು ನಾವು ಊರಿಗೆ ಹೋದ್ಮೇಲೆ ಅಲ್ಲಿಯ ನೀರಿನಿಂದ ಈ ರೀತಿ ಕೂದಲು ಉದುರಬಹುದು ಅಂತ. ಆದರೆ ನನ್ನ ಪ್ರಕಾರ ಅದು ತುಂಬ ನಿಜ ಅಲ್ಲ, ಯಾಕೆಂದರೆ ಆ ಕೂದಲು ಮೊದಲಿಂದನೇ ವೀಕ್ ಆಗಿತ್ತು ಅಂದರೆ ಆ ನರಿಶ್ಮೆಂಟ್ ಕೂದಲಿಗೆ ಇರಲಿಲ್ಲ ಅಂತ ಹೇಳಿದರೆ ಮಾತ್ರ ಈ ರೀತಿ ಆಗುವಂಥದ್ದು. ಇಲ್ಲಾಂದರೆ ಹೆಚ್ಚಾಗಿ ಯಾವುದೇ ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿರುವಂತಹ ಯಾವ ಪ್ರದೇಶಗಳಿದೆ ಅಲ್ಲಿ ಎಲ್ಲೂ ಕೂಡ ಈ ರೀತಿ ನೀರಿನಿಂದ ಕೂದಲು ಉದುರೋದು ಆಗಲ್ಲ. ಅಂದರೆ ನೀರಿನಿಂದನೇ ಅಂತ ಆಗಲ್ಲ, ಕೂದಲು ಮೊದಲಿಂದನೇ ವೀಕ್ ಇದ್ದರೆ ಮಾತ್ರ ಈ ರೀತಿ ಆಗ್ತಾ ಇರುತ್ತೆ. ಸೊ ಇವತ್ತು ಈ ವಿಡಿಯೋದ ಮೂಲಕ ನಾನು ಸ್ಪೆಸಿಫಿಕ್ ಆಗಿ ಏನು ತಿಳಿಸ್ತಾ ಇದ್ದೇನೆ ಅಂದರೆ, ಬರೀ ಹೇರ್ ಲಾಸ್ ಅಥವಾ ಹೇರ್ ಫಾಲ್ ಅಲ್ಲ, ಸ್ಪೆಸಿಫಿಕ್ ಆಗಿ ಮಹಿಳೆಯರಲ್ಲಿ ಆಗುವಂತಹ ಹೇರ್ ಲಾಸ್, ಇದಕ್ಕೆ ಏನೆಲ್ಲ ಕಾರಣಗಳಿದೆ, ಇದರಲ್ಲಿ ಕಾಣುವಂಥ ಲಕ್ಷಣಗಳೇನು, ಮತ್ತು ಇದಕ್ಕೆ ನಾವು ಏನೆಲ್ಲ ಆಯುರ್ವೇದ ರೀತಿಯಿಂದ ಪರಿಹಾರ ಅಥವಾ ಮನೆಗೆ ಮದ್ದುಗಳನ್ನು ಮಾಡಿಕೊಳ್ಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಕಾರಣಕ್ಕೆ ಹೋದರೆ, ಈ ಮಹಿಳೆಯರಲ್ಲಿ ಯಾಕೆ ಜಾಸ್ತಿ ಕೂದಲು ಬರುತ್ತೆ ಅಂತ ನಾವು ಕಾರಣಗಳನ್ನು ನೋಡ್ತಾ ಹೋದರೆ, ಈ PCOD ಆಗಿರಬಹುದು ಅಥವಾ ಥೈರಾಯ್ಡ್ ಆಗಿರ್ಬೋದು, ಇಂತಹ ಅಂಡರ್ಲೈಯಿಂಗ್ ಡಿಸೀಸಸ್. ಸೊ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಅಂಡರ್ಲೈಯಿಂಗ್ ಡಿಸೀಸಸ್ ಅಂತ ಹೇಳ್ತಾ ಇರ್ತೇನೆ, ಅಥವಾ ಸಿಸ್ಟಮಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾ ಇರ್ತೇನೆ, ಅಂದರೆ ಕೆಲವೊಂದು ರೋಗದಿಂದ ಸೆಕೆಂಡ್ರಿಯಾಗಿ ಕೂದಲು ಉದುರ್ತಾ ಇರುತ್ತೆ, ಡೈರೆಕ್ಟಾಗಿ ಕೂದಲು ಉದುರ್ತಾ ಇರಲ್ಲ. ಥೈರಾಯ್ಡ್ ಹಾರ್ಮೋನ್ ಹೆಚ್ಚು ಕಡಿಮೆ ಆಗಿದೆ, ಅಥವಾ PCODಯಿಂದ ಮಹಿಳೆಯರಲ್ಲಿ ಹಾರ್ಮೋನ್ಗಳ ಹೆಚ್ಚು ಕಡಿಮೆ ಆಗಿದೆ, ಆವಾಗ ಈ ಕೂದಲು ಉದುರ್ತಾ ಇದೆ ಅಂತ ಹೇಳೋದೇ ಇದರ ಹಿಂದೆ ಇರುವಂಥ ಒಂದು ಮರ್ಮ. ಸೊ ಅಂಡರ್ಲೈಯಿಂಗ್ ಡಿಸೀಸಸ್ ಆಗಿರ್ಬೋದು, ಅದರಲ್ಲಿ ಮುಖ್ಯವಾಗಿ ಥೈರಾಯ್ಡ್ ಆಗಿರ್ಬೋದು ಮತ್ತು ಈ PCOD ಆಗಿರ್ಬೋದು, ಇದರಿಂದ ತುಂಬ ಕೂದಲು ಉದುರುವ ಸಾಧ್ಯತೆಗಳು ಇರುತ್ತೆ. ಎರಡನೇದಾಗಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದರೆ, ಇದರಿಂದ ಕೂಡ ನಮಗೆ ಈ ಕೂದಲು ಏನಿರುತ್ತೆ ಮಹಿಳೆಯರಲ್ಲಿ ಜಾಸ್ತಿ ಉದುರುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಮೂರನೇ ಫ್ಯಾಕ್ಟ್ರಿಂದ ಕಾಮನ್ ಆಗಿರುತ್ತೆ, ಅದು ಆಹಾರದಲ್ಲಿ ಏರ್ಪೇರು ಇರಬಹುದು, ಚಿಂತೆ ಇರಬಹುದು, ಅಥವಾ ಅವ್ಯಾಯಾಮ ಇರಬಹುದು. ಸೊ ಇದೆಲ್ಲದರಿಂದ ಕೂಡ ಕೂದಲು ಉದುರ್ತಾ ಇರುತ್ತೆ. ಈಗ ನಾವು 1 by 1 ಮಾತಾಡ್ತಾ ಹೋಗೋಣ. ಸೊ ಈ ಡಯೆಟ್ ಆಗಿರ್ಬೋದು ಅಥವಾ ಚಿಂತೆ ಆಗಿರ್ಬೋದು, ನಿದ್ದೆ ಆಗಿರ್ಬೋದು ಅಥವಾ ವ್ಯಾಯಾಮ ಆಗಿರ್ಬೋದು, ಇದೆಲ್ಲ ಕೂಡ ನಾವು ಆಹಾರ ಮತ್ತು ವಿಹಾರ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ. ಯಾವಾಗ ಆಹಾರ ವಿಹಾರ ಸರಿ ಇರಲಿಲ್ಲ ಅಂತ ಹೇಳಿದರೆ ಆವಾಗ ಕೂದಲೇನಿದೆ ಅದು ಉದುರ್ಲಿಕ್ಕೆ ಶುರುವಾಗುತ್ತೆ. ಖಾಲಿತ್ಯ ಅಂತ ಆಯುರ್ವೇದದಲ್ಲಿ ಸಂಸ್ಕೃತದಲ್ಲಿ ಇದು ಹೇಳುವಂಥ ಒಂದು ಶಬ್ದ. ಖಾಲಿತ್ಯ ಅಂದರೆ ಹೆಚ್ಚು ಕೂದಲು ಉದುರೋದು ಅಂತ. ಇದರಲ್ಲಿ ಇನ್ನೊಂದು ಅಲೋಪೇಶಿಯಾ ಏರಿಯೇಟ ಅಂತ ಬರುತ್ತೆ, ಅಂದರೆ ಪ್ಯಾಚಿ ಹೇರ್ ಲಾಸ್ ಆಗಿರುತ್ತೆ, ಒಂದೊಂದು ಪ್ಯಾಚ್ ಆಗಿಬಿಟ್ಟಿರುತ್ತೆ ರೌಂಡಾಗಿ ನಮ್ಮ ನೆತ್ತಿಯ ಮೇಲೆ. ಸೊ ಅಲೋಪೇಶಿಯಾ ಏರಿಯಾಟಕ್ಕೂ ಕೂಡ ಅದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೇವೆ ನಾವು, ಆದರೆ ಈ ಎಲ್ಲ ಫ್ಯಾಕ್ಟರ್ಸ್ಗಳು ಕೂಡ ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರುತ್ತೆ. ಸೊ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳುತ್ತೆ ಇದರಲ್ಲಿ ಅಂತ ಹೇಳಿದರೆ, ಥಿನ್ನಿಂಗ್ ಆಫ್ ಹೇರ್ಸ್ ಅಂತ ಹೇಳ್ತೇವೆ, ಅಂದರೆ ಎಲ್ಲಿ ಡೆನ್ಸಿಟಿ ಜಾಸ್ತಿ ಇತ್ತು, ಎಲ್ಲಿ ಕೂದಲು ಜಾಸ್ತಿ ಕಾಣಿಸ್ಕೊಳ್ತಾ ಇತ್ತು, ಅಲ್ಲಿ ಈಗ ತುಂಬ ಗ್ಯಾಪ್ ಗ್ಯಾಪ್ ಕಾಣ್ತಾ ಇದೆ. ಇದು ಮುಖ್ಯವಾದ ಒಂದು ಲಕ್ಷಣ ಈ ಮಹಿಳೆಯರಲ್ಲಿ ಹೇರ್ ಲಾಸ್ ಶುರುವಾಯಿತು ಅಂತ ಹೇಳಿದರೆ. ಪ್ಲಸ್ ಈ ಸ್ಕ್ಯಾಲ್ಪ್ ಏನಿದೆ ತುಂಬ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ, ಅಂದರೆ ನೆತ್ತಿಯ ಭಾಗ ಏನಿರುತ್ತೆ ಅದು ತುಂಬ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಇದು ಕೂಡ ಒಂದು ಲಕ್ಷಣ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಸೋಷಿಯಲ್ ಎಂಬಾರೆಸ್ಮೆಂಟ್ ಅಂತ ನಾನೊಂದು ಪದವನ್ನು ಯೂಸ್ ಮಾಡ್ತಾ ಇರ್ತೇನೆ ಪ್ರತಿ ಟೈಮ್. ಸೋಷಿಯಲ್ ಎಂಬಾರೆಸ್ಮೆಂಟ್ ಅಂದರೆ ಆಚೆ ಎಲ್ಲಾದರೂ ಹೋಗಲಿಕ್ಕೆ ಮುಜುಗುರ, ಎಲ್ಲಾದರೂ ಫಂಕ್ಷನಿಗೆ ಹೋಗೋದಕ್ಕೆ ಮುಜುಗುರ, ಸಂಬಂಧಿಕರೊಂದಿಗೆ ಒಂದು ಏನಾದರೂ ಮಾತಾಡೋದಕ್ಕೆ ಅಥವಾ ಅಲ್ಲಿ ಹೋಗಿ ಅವ್ರನ್ನ ಮೀಟ್ ಆಗೋದಕ್ಕೂ ಕೂಡ ಮುಜುಗುರ. ಯಾಕೆ ಅಂದರೆ ಹೇರ್ಸ್ ಕಡಿಮೆ ಇದೆ, ಅದು ಹೇರ್ ಲಾಸ್ ಆಗ್ತಾ ಇದೆ, ಹೇರ್ ಥಿನ್ನಿಂಗ್ ಆಗ್ತಾ ಇದೆ. ಸೊ ಏನು ಡಾಕ್ಟರ್ ಇದಕ್ಕೆಲ್ಲ ಪರಿಹಾರ ಹೇಗೆ ಮಾಡೋದು ಅಂತ ಹೇಳಿದರೆ, ಅಂಡರ್ಲೈಯಿಂಗ್ ಡಿಸೀಸಸ್ ಅಂತ ಹೇಳಿದ್ದೆ ನಾನು, ಅದು PCOD ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗಿರ್ಬೋದು, ಇದನ್ನು ನಾವು ಖಂಡಿತವಾಗಲೂ ಮೆಡಿಕಲ್ ಸೂಪರ್ವಿಷನಲ್ಲೇ ನಾವು ಟ್ರೀಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸೂಕ್ತವಾದ ಔಷಧಿಗಳನ್ನು ಕೊಟ್ಟು
ಸಾಧ್ಯವಾದರೆ ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡಿ, ಪಂಚಕರ್ಮ ಶೋಧನ ಚಿಕಿತ್ಸೆಗಳನ್ನು ಮಾಡಿ ನಾವು ಮುಂದೆ ಬರೆಯುವಂಥದ್ದು. ಇನ್ನು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗಳಾಗಿ ಅದರಿಂದ ಅಲೋಪಿಸಿ ಏರಿಯೇಟ ಏನಾದರೂ ಆಗಿತ್ತು, ಪ್ಯಾಚಿ ಹೇರ್ ಲಾಸ್ ಆಗಿತ್ತು ಅಂದರೂ ಕೂಡ ಈ ಪಂಚಕರ್ಮ ಶೋಧನೆಗಳನ್ನು ಮಾಡಿ ಮತ್ತೆ ಈ ಲೀಚ್ ಥೆರಪಿ ಅಂತ ಮಾಡ್ತೇವೆ. ಸೊ ಲೀಚ್ ಥೆರಪಿ ಆಗಿರ್ಬೋದು ಅಥವಾ ರಕ್ತ ಮೋಕ್ಷಣ ಅಂತ ಹೇಳ್ತೇವೆ, ಆ ಜಾಗದಲ್ಲಿ ಅಥವಾ ಆ ಭಾಗದಲ್ಲಿ ಇರುವಂತಹ ಅಶುದ್ಧ ರಕ್ತವನ್ನು ನಾವು ಹೊರಗಡೆ ತೆಗೆದುಬಿಟ್ಟು ಆ ಜಾಗವನ್ನು ಶುದ್ಧ ರಕ್ತದಿಂದ ಇರುವ ಹಾಗೆ ಮಾಡಿ ಕೂದಲನ್ನು ಬರುವ ಹಾಗೆ ಕೂಡ ಮಾಡ್ತೇವೆ. ಸೊ ಈ ಅಂಡರ್ಲೈನ್ ಡಿಸೀಸನ್ನು ಬಿಟ್ಟುಬಿಟ್ರೆ ಇನ್ನು ಡಯಟ್ ಬರುತ್ತೆ. ಡಯಟಲ್ಲಿ ಏನೆಲ್ಲ ಸೇವನೆ ಮಾಡಬಹುದು ಡಾಕ್ಟ್ರೇ ಅಂತ ಕೇಳಿದರೆ, ತುಂಬ ಒಳ್ಳೆಯ ಆಹಾರಗಳು ಏನೆಲ್ಲ ಇದೆ ಅಂದರೆ, ಯಾರೆಲ್ಲ ಹಾಲಿನ ಉತ್ಪನ್ನಗಳನ್ನು ಸೇವನೆ ಮಾಡ್ತಾ ಇದ್ದಾರೆ ಅವರು ಖಂಡಿತವಾಗಿಯೂ ಮೊಸರು ಮತ್ತು ತುಪ್ಪದ ಸೇವನೆ ಮಾಡ್ಬೋದು. ಮೊಸರು ಜಾಸ್ತಿ ನಾನು ಪ್ರಿಫರ್ ಮಾಡಲ್ಲ, ಮೊಸರಿನ ಬದಲಿ ಮಜ್ಜಿಗೆ ಮಾಡುವಂಥದ್ದು. ಮೊಸರಿಗೆ ಸ್ವಲ್ಪ ನೀರನ್ನು ಬೆರೆಸಿಬಿಟ್ಟು ಅಥವಾ ಈಕ್ವಲ್ ನೀರನ್ನು ಬೆರೆಸಿಬಿಟ್ಟು ಅದನ್ನು ಚೆನ್ನಾಗಿ ಕಡದ್ಬಿಟ್ಟು ಮಜ್ಜಿಗೆಯನ್ನು ಮಾಡಿ, ಮಜ್ಜಿಗೆ ಸೇವನೆ ಆಗಲಿ ಮತ್ತು ತುಪ್ಪದ ಸೇವನೆ ಆಗಲಿ ಇದನ್ನು ಮಾಡ್ತಾ ಬಂತು ಅಂತ ಹೇಳಿದರೆ ಕ್ರಮೇಣವಾಗಿ ಈ ಕೂದಲು ಉದುರಿಕೆ ಏನಿದೆ ಅದು ಕಡಿಮೆ ಆಗಲಿ ಶುರುವಾಗುತ್ತೆ. ಇದಲ್ಲದೆ ಯಾರೆಲ್ಲ ಮೊಟ್ಟೆಯ ಸೇವನೆ ಮಾಡ್ತಾ ಇರ್ತಾರೆ ಅವರು ಬೇಯಿಸಿದ ಮೊಟ್ಟೆಯನ್ನು ಸೇವನೆ ಮಾಡಿದರೆ ಈ ಕೂದಲು ಉದುರೇನಿದೆ ಅದು ಕಡಿಮೆ ಆಗುತ್ತೆ. ಅದೇ ರೀತಿ ಉಪ್ಪು, ಹುಳಿ, ಖಾರ, ಉಪ್ಪಿನಕಾಯಿ ಅಂತಹ ತುಂಬ ತೀಕ್ಷ್ಣವಾಗಿರುವಂತಹ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡ್ತಾ ಇದ್ದರೆ ಆವಾಗಲೂ ಹೇರ್ ಲಾಸ್ ಏನಿದೆ ಅಥವಾ ಈ ಹೇರ್ ಥಿನ್ನಿಂಗ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ಅದನ್ನು ನಾವು ಖಂಡಿತವಾಗಲೂ ಅವಾಯ್ಡ್ ಮಾಡಬೇಕು. ತುಂಬ ಜಾಸ್ತಿ ಜಂಕ್ ಫುಡ್ಸ್ ಆಗಿರಲಿ, ಮೈದಾದಿಂದ ಮಾಡಿರುವಂಥ ಪದಾರ್ಥಗಳು, ಡೀಪ್ ಫ್ರೈಡ್ ಫುಡ್ಸ್ ಏನಿರುತ್ತೆ ಅದು ಮಂಚೂರಿಯನ್ಗಳಾಗಿರ್ಬೋದು, ಅದನ್ನು ನಾವು ಅವಾಯ್ಡ್ ಮಾಡಿದರೆ ತುಂಬ ಉತ್ತಮ. ಇನ್ನು ಯಾರೆಲ್ಲ ಉಪ್ಪಿನಕಾಯಿ ಪ್ರಿಯರಿರ್ತೀರ ಅವರಿಗೆ ಕೈ ಸುದ್ದಿ, ಉಪ್ಪಿನಕಾಯಿ ತುಂಬ ಸೇವನೆ ಮಾಡಿದರೆ ಕೂದಲು ಉದುರೋದು ಗ್ಯಾರಂಟಿ. ಸೊ ಉಪ್ಪಿನಕಾಯಿಯ ಅದರಲ್ಲೂ ಕೂಡ ಮಾವಿನ ಕಾಯಿಯಿಂದ ಮಾಡಿರುವಂಥ ಉಪ್ಪಿನಕಾಯಿಯನ್ನು ಯಾರಾದರೂ ಸೇವನೆ ಮಾಡಿದರೆ ಆವಾಗ ಇನ್ನೂ ಸ್ವಲ್ಪ ಕೂದಲು ಜಾಸ್ತಿ ಉದುರುತ್ತೆ. ಸೊ ಖಂಡಿತವಾಗ್ಲೂ ಬೈಕೊಳ್ಳಿಕ್ಕೆ ಹೋಗಬೇಡಿ, ಆದರೆ ಅದನ್ನು ಕಡಿಮೆ ಮಾಡಿಬಿಟ್ಟು ಅದರ ಬದಲು ನೀವು ಮಜ್ಜಿಗೆ ಸೇವನೆ ಆಗಲಿ ಅಥವಾ ತುಪ್ಪದ ಸೇವನೆ ಆಗಲಿ ಅದನ್ನು ಮಾಡ್ತಾ ಹೋದರೆ ತುಂಬ ಒಳ್ಳೆಯದು. ಇನ್ನು ಚಿಂತೆ ಜಾಸ್ತಿ ಇದ್ದರೆ ಅದಕ್ಕೆ ಸೂಕ್ತವಾದ ವ್ಯಾಯಾಮಗಳನ್ನು ಮಾಡಬೇಕು. ಅದು ಪ್ರಾಣಾಯಾಮ ಆಗಿರ್ಬೋದು, ಅನುಲೋಮ ವಿಲೋಮ ಅಥವಾ ಭ್ರಾಮರಿ ಪ್ರಾಣಾಯಾಮ ಇರ್ಬೋದು, ಯೋಗಾಸನಗಳಿರ್ಬೋದು. ಎಸ್ಪೆಷಲಿ ನಾನು ಶೀರ್ಷಾಸನ ಹೇಳ್ತಾ ಇರ್ತೇನೆ ಎಲ್ರಿಗೂ, ತಲೆಯನ್ನು ಕೆಳಗೆ ಮಾಡಿಬಿಟ್ಟು ಕಾಲನ ಮೇಲುಗಡೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 120 ಸೆಕೆಂಡ್ ಅಂದರೆ 2 ನಿಮಿಷದಷ್ಟು ಶೀರ್ಷಾಸನವನ್ನು ಮಾಡಿದರೆ ಸಪೋರ್ಟ್ ತೊಗೊಂಡು ಮಾಡ್ಬೋದು, ತೊಂದರೆ ಇಲ್ಲ. ಗೋಡೆಯ ಸಪೋರ್ಟ್ ಆಗಿರಲಿ ಅಥವಾ ಯಾರಾದರೂ ಸಂಬಂಧಿಕರ ಸಪೋರ್ಟನ್ನು ತೊಗೊಂಡ್ಬಿಟ್ಟು ಮಾಡಿದರೆ ತುಂಬ ಒಳ್ಳೆಯದು. ಶೀರ್ಷಾಸನ ಮಾಡ್ತಾ ಹೋದರೆ ಇದರಿಂದ ಕೂಡ ಹೇರ್ ಲಾಸ್ ಏನಿದೆ ಅದು ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಇಲ್ಲ ಡಾಕ್ಟ್ರೇ, ನನಗೆ ಹೈಪರ್ ಟೆನ್ಷನ್ ಇದೆ, ನನಗೆ ತಲೆ ಸುತ್ತು ಬರುತ್ತೆ, ಶೀರ್ಷಾಸನ ಮಾಡೋದಕ್ಕೆ ಆಗಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಸರ್ವಾಂಗಾಸನವನ್ನು ಅಡಾಪ್ಟ್ ಮಾಡ್ಕೊಳ್ಬೋದು. ಶೋಲ್ಡರ್ ಸ್ಟ್ಯಾಂಡ್ ಅಂತ ಹೇಳ್ತೇವೆ, ಸರ್ವಾಂಗಾಸನ ಅವನ್ನು ನೀವು ಮಾಡಲಿಕ್ಕೆ ಶುರು ಮಾಡಿದರೂ ಕೂಡ ಇದೇ ರೀತಿಯ ಬೆನಿಫಿಟ್ಸ್ ಅಂದರೆ ಶೀರ್ಷಾಸನದ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಇನ್ನು ಕೊನೆಯದಾಗಿ ಏನಪ್ಪಾ ಅಂತ ಹೇಳಿದರೆ, ಈ ಹೇರ್ ಲಾಸಿಗೆ ಕೆಲವೊಂದು ಹೇರ್ ಪ್ಯಾಕ್ಸ್ಗಳು ಬರುತ್ತೆ ಅಥವಾ ತಲೆಗೆ ಅಪ್ಲೈ ಮಾಡುವಂಥದ್ದು ಕೆಮಿಕಲ್ಸ್ಗಳು ಬರುತ್ತೆ, ಅದನ್ನು ಖಂಡಿತವಾಗ್ಲೂ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ಅದರ ಬದಲು ನೀವು ಏನು ಮಾಡ್ಬೋದು ಅಂತ ಹೇಳಿದರೆ, ಈ ಮೊಟ್ಟೆಯ ಬಿಳಿ ಭಾಗ ಏನಿರುತ್ತೆ ಅಂದರೆ ಹಸಿ ಮೊಟ್ಟೆಯ ಬಿಳಿ ಭಾಗ ಏನಿರುತ್ತೆ, ಅದಕ್ಕೆ ನಿಂಬೆಹಣ್ಣಿನ ರಸವನ್ನು ಸೇರಿಸಿಬಿಟ್ಟು ಅದನ್ನು ಕೂದಲಿಗೆ ಅಪ್ಲೈ ಮಾಡಿ ಅದು ಡ್ರೈ ಆದ ತಕ್ಷಣ ನೀವು ಮೈಲ್ಡ್ ಆಗಿರುವಂಥ ನೀಮ್ ಶಾಂಪೂ ಅಥವಾ ಬೇವಿನ ಎಲೆಯನ್ನು ಹೊಂದಿರುವಂಥ ಯಾವುದಾದ್ರೂ ಶಾಂಪೂವಿನಿಂದ ನೀವು ಏನಾದರೂ ತಲೆಯನ್ನು ವಾಶ್ ಮಾಡಿದಿರಿ ಅಂತ ಹೇಳಿದರೆ ವಾರಕ್ಕೆ 1 ಸರಿ ಅಥವಾ 2 ಸರಿ ಕೂಡ ಮಾಡ್ಬೋದು. ಹೀಗೆ ಮಾಡ್ತಾ ಹೋದರೆ ಕ್ರಮೇಣವಾಗಿ ಹೇರ್ ಲಾಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಅದಲ್ಲದೆ ನಾನು ಹೇಳಿದೆ ಅಂಡರ್ಲೈಯಿಂಗ್ ಡಿಸೀಸಸ್ ಏನಿರುತ್ತೆ ಅದನ್ನು ಖಂಡಿತವಾಗ್ಲೂ ಟ್ರೀಟ್ ಮಾಡಬೇಕು. ಅದು PCOD ಆಗಿರ್ಬೋದು ಅಥವಾ ಹೈಪೋಥೈರಾಯ್ಡ್ ಹೈಪರ್ ಥೈರಾಯ್ಡ್ ಆಗಿರಬಹುದು ಅಥವಾ ವೈಟಮಿನ್ ಡಿ ಡೆಫಿಷಿಯನ್ಸಿ ಕೂಡ ಇರ್ಬೋದು. ಯಾಕೆಂದರೆ ನಾವು ಆಯುರ್ವೇದದಲ್ಲಿ ಏನು ಬಿಲೀವ್ ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ಬೋನ್ಸ್ ಏನಿದೆ, ಎಲುಬುಗಳೇನಿದೆ ಅದು ಗಟ್ಟಿಯಾಗಿದ್ದರೆ ಕೂದಲು ಕೂಡ ಗಟ್ಟಿಯಾಗಿರುತ್ತೆ. ಸೊ ನಾವು ಎಲ್ಲ ಪ್ರಯತ್ನಗಳನ್ನು ಮಾಡಿ ಬೋನ್ಸ್ ಏನಿದೆ ಅದನ್ನು ಗಟ್ಟಿ ಇಟ್ಕೊಳ್ಬೇಕು, ಆವಾಗ ಕೂದಲುಗಳು ಕೂಡ ಗಟ್ಟಿಯಾಗಿ ಇರುತ್ತೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್. ಮೊಟ್ಟೆ ಅಪ್ಲಿಕೇಶನ್ ಕೂಡ ಹೇಳ್ತೀನಿ ನಾನು. ಹಲವಾರು ಜನ ಇದಕ್ಕೆ ಪ್ರಶ್ನೆಗಳನ್ನು ಕೇಳಿದರು, ಯಾಕೆ ಹಳದಿ ಭಾಗವನ್ನು ಹಾಕಬಾರ್ದು ಡಾಕ್ಟರ್ ಅಂತ. ಹಳದಿ ಭಾಗವನ್ನು ಕೂಡ ಸ್ವಲ್ಪ ಹಾಕ್ಬೋದು, ಆದರೆ ತುಂಬ ಸ್ಮೆಲ್ ಬರಲಿಕ್ಕೆ ಶುರುವಾಗುತ್ತೆ, ಅದು ಮತ್ತೆ ತುಂಬ ಇರಿಟೇಷನ್ ಆಗ್ಬೋದು. ಅದರಿಂದ ಬಿಳಿ ಭಾಗವನ್ನು ಮಾತ್ರ ಹಾಕಿದರೆ ಸಾಕು. ಅದೇ ರೀತಿ ಅದೇ ಮೊಟ್ಟೆಯನ್ನು ಸೇವನೆ ಮಾಡುವಂಥವರು ಮೊಟ್ಟೆಯನ್ನು ಸೇವನೆ ಮಾಡಿದರೂ ಕೂಡ ಪ್ರೋಟೀನ್ ಸಾಕಷ್ಟು ಸಿಕ್ಬಿಟ್ಟು ನಿಮಗೆ ಒಳ್ಳೆಯ ಹೇರ್ಸ್ಗಳು ಬರಲಿಕ್ಕೆ ಶುರುವಾಗುತ್ತೆ ಮತ್ತು ಹೇರ್ ಲಾಸ್ ಏನಿದೆ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇಂದಿನ ವಿಡಿಯೋ ಅಂದರೆ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ಹೇರ್ ಲಾಸ್ ಅಥವಾ ಎಕ್ಸೆಸಿವ್ ಹೇರ್ ಲಾಸ್ ಜಾಸ್ತಿಯಾಗಿರುವಂತಹ ಕೂದಲು ಉದುರುವಿಕೆ ಮಹಿಳೆಯರಲ್ಲಿ ಅಂತ ಇರುವ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಆರೋಗ್ಯ ಭಾಗ್ಯ ಚಾನಲನ್ನು ಲೈಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಅದೇ ರೀತಿ ಈ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ನಿಮ್ಮ ಡಾಕ್ಟರ್ ಶರತ್ ಕುಲಕರ್ಣಿ ನಿಮಗೆ ವಂದನೆಗಳನ್ನು ಮಾಡ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು
ಹೆಲ್ತ್ ಟಿಪ್ ಅನ್ನು ತಗೊಂಡು ಮುಂದೆ ಬರ್ತೇನೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಒಳ್ಳೆಯದಾಗಲಿ.